ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಗೌರಿಬಿದನೂರಿನಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ 18 ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗೆ ಉಚಿತ ಮುನ್ನೆಚ್ಚರಿಕಾ ಡೋಸ್ ನೀಡುವ ಕೋವಿಡ್ ಲಸಿಕಾಕರಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಚಾಲನೆ ನೀಡಿದರು ಇದೇ ವೇಳೆಯಲ್ಲಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ ವಿಶ್ವವನ್ನೇ ತಲ್ಲಣಗೊಳಿಸಿದ ಕೋವಿಡ್ 19 ಹೊಸ ಪ್ರಭೇದ ಕೊರೋನಾ ಸೋಂಕು ಮನಕುಲಕ್ಕೆ ಅನೇಕ ಸಾವು ನೋವು ತಂದೊಡ್ಡಿತು ವೈದ್ಯ ಲೋಕಕ್ಕೆ ಸವಾಲಾಗಿ ಕಾಡಿದ ಈ ಸೋಂಕಿನ ಕಡಿವಾಣಕ್ಕೆ ವಿಶ್ವದ ಅನೇಕ ವೈದ್ಯರು ಲಸಿಕೆ ಕಂಡುಹಿಡಿಯಲು ಹರಸಾಹಸ ಮಾಡಿದರು ಅದರ ಪರಿಣಾಮ 2020 ರಲ್ಲಿ ಅನೇಕ ರೀತಿಯ ಲಸಿಕೆ ಕಂಡುಹಿಡಿದರು ಭಾರತ ದೇಶದಲ್ಲಿ ಸ್ವದೇಶಿ ನಿರ್ಮಿತವಾದ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆ ಕಂಡುಹಿಡಿದ ಪರಿಣಾಮ ಸೋಂಕು ಕಡಿವಾಣಕ್ಕೆ ಸಹಕಾರ ಆಯಿತು ಇದೀಗ ಕೊರೋನಾ ಸೋಂಕು ಇನ್ನೂ ಕಡಿಮೆಯಾಗಿಲ್ಲ ಮತ್ತೆ ವಿದೇಶಗಳಲ್ಲಿ ಮತ್ತೆ ಉಲ್ಬಣಗೊಂಡಿದ್ದು ವರದಿಯಾಗಿದೆ ಹಿನ್ನಿಟ್ಟಿನಲ್ಲಿ ಇದರ ನಿವಾರಣೆಗೆ ಬೂಸ್ಟರ್ ಡೋಸ್ ಕೊರೋನಾ ಲಸಿಕೆ ಹಾಕಿಕೊಳ್ಳಲು ತಜ್ಞರ ಅಭಿಪ್ರಾಯವಾಗಿದೆ ಎಂದು ತಿಳಿಸಿದರು ಕೋವಿಡ್ 19 ಅಂತ ಹೇಳಿ ಏನು 2019 ರಲ್ಲಿ ಡಿಸೆಂಬರ್ ಅಲ್ಲಿ ಕಾಣಿಸಿಕೊಂಡು ಈ ಜಗತ್ತು ಎಲ್ಲಾ ದೇಶ ಎಲ್ಲಾ ದೇಶಗಳಲ್ಲಿ ಕೂಡ ವ್ಯಾಪಕವಾಗಿ ಹರಡಿ ಬಹಳ ಜನ ಕೂಡ ಸಾವಿಗೀಡಾದರು ಕಾಯಿಲೆಯಿಂದ ನರಳಿದ್ರು ಮತ್ತು ಇರ್ತಕ್ಕಂಥ ಒಂದು ವೈದ್ಯಕೀಯ ವ್ಯವಸ್ಥೆ ಈ ಅಪರೂಪದ ಕಾಯಿಲೆಗೆ ತತ್ಕ್ಷಣ ಚಿಕಿತ್ಸೆ ಕೊಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ವ್ಯಾಕ್ಸಿನ್ ಕೂಡ ಇರಲಿಲ್ಲ ಹಾಗಾಗಿ ಬಹಳ ಜನ ಉಸಿರಾಟದಿಂದ ಇದರಲ್ಲಿ ಉಸಿರಾಟ ಸಮಸ್ಯೆ ಆಗಿ ಬಹಳ ಜನ ದೇಶಾದ್ಯಂತ ಅಲ್ಲೂ ಇದೊಂದು ದೊಡ್ಡ ಶತಮಾನದ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ಆದರೆ ತಕ್ಷಣ ಇದಕ್ಕೆ ಔಷಧಿಗಳಿಂದ ಕಂಡುಹಿಡಲಿಕ್ಕೆ ಆಗಿಲ್ಲ ಜೊತೆಗೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಅಂಗಗಳು ಕೂಡ ವೆಂಟಿಲೇಟರ್ಸ್ ಆಗ್ಬೋದು ಬೆಡ್ಸ್ ಆಗ್ಬೋದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಔಷಧಿಗಳಾಗ್ಬೋದು ತಕ್ಷಣ ದೊರೆಯಲಿಲ್ಲ ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಓ ರತ್ನಮ್ಮ ಆಡಳಿತ ಅಧಿಕಾರಿ ಲಕ್ಷ್ಮೀಕಾಂತ್ ಮಕ್ಕಳ ತಜ್ಞರಾದ ರವಿಕುಮಾರ್ ಮಂಜುನಾಥ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಘ ಟಿವಿ ಗೌರಿಬಿದನೂರು ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಸುತಿ ಗುಡಿಗಿ ರಸ್ತೆಯ ಮೇಲ್ಸೇತುವೆ ಕೆಳಗಡೆ ಹಾದು ಹೋಗುವ ಗದಗ ವಿಜಯಪುರ ರೈಲ್ವೆ ಮಾರ್ಗದಲ್ಲಿ ರೈಲು ಡಿಕ್ಕಿ ಹೊಡೆದು ಸುಮಾರು 96 ಕುರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಸಾಯಂಕಾಲ ಸಮಯದಲ್ಲಿ ಮಳೆ ಬರುತ್ತಿರುವ ಸಂದರ್ಭದಲ್ಲಿ ಸೇತುವೆ ಕೆಳಗಡೆ ಚಾಟಿಗೆ ನಿಂತ ಕುರಿಗಾರರು ಒಂದು ರೈಲ್ವೆ ಹೋದ ನಂತರ ಕುರಿಗಳನ್ನ ಹಳಿ ದಾಟಿಸುವ ಸಂದರ್ಭದಲ್ಲಿ ಮತ್ತೊಂದು ರೈಲು ಹಾದು ಹೋಗಿದೆ ರೈಲು ಹಾದು ಹೋಗಿರುವ ಪರಿಣಾಮ ಸ್ಥಳದಲ್ಲೇ 96 ಕುರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ವೇಗವಾಗಿ ಚಲಿಸುತ್ತಿರುವ ರೈಲಿನ ರಭಸಕ್ಕೆ ಪೆಟ್ಟು ತಿಂದು ಕುರಿಗಳು ಚೆಲ್ಲಾಪಿಲ್ಲೆಯಾಗಿ ಬಿದ್ದಿರುವ ಘಟನೆ ನಡೆದಿದೆ ಕೋಲಾರ ತಾಲೂಕಿನ ತಳೆವಾಡ ಗ್ರಾಮದ ಕುರಿಗಾರರಾದ ಶಿವಪ್ಪ ಕಲ್ಲಪ್ಪ ಮುಖನ್ನವರ್ 25 ಕುರಿ ಚಂದ್ರಪ್ಪ ಖರ್ಗೆ 43 ಮತ್ತು ಶೇಖಪ್ಪ ಮುಖನ್ನವರ್ ಮತ್ತು ಮಲ್ಲಪ್ಪ ಕಾಡಸಿದ್ದ 28 ಸೇರಿ ಒಟ್ಟು 96 ಕುರಿಗಳು ಸಾವನ್ನಪ್ಪಿರುವುದು ಎಂದು ಅಂದಾಜಿಸಲಾಗಿದೆ ಇನ್ನು ಕೂಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸುರೇಶ್ ಚಿನಗುಂಡಿ ಅಮೋಘ ಟಿವಿ ವಿಜಯಪುರ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಕರಾಟೆ ಕಲಿಯುವುದು ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ತಾವು ಕೋಲಾರ ನಗರದಲ್ಲಿ ಬ್ರೂಸ್ಲಿ ಕರಾಟೆ ಶಾಲೆಯನ್ನು ಪ್ರಾರಂಭಿಸಿದ್ದು ತಮ್ಮ ದಶಕಗಳ ಅನುಭವವನ್ನು ಧಾರೆ ಎರೆದು ಉತ್ತಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸಮಾಜಕ್ಕೆ ಅರ್ಪಿಸುವುದೇ ತಮ್ಮ ಉದ್ದೇಶ ಎಂದು ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ ಹಾಗೂ ಚಿತ್ರನಟ ಕರಾಟೆ ಶ್ರೀನಿವಾಸ್ ಕೋಲಾರದಲ್ಲಿ ಅಭಿಪ್ರಾಯಪಟ್ಟರು ನಗರದ ಪೇಟೆ ಚಾಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ತಮ್ಮ ಬ್ರೂಸ್ಲಿ ಕರಾಟೆ ಶಾಲೆಯ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ 2022 ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿ ಭಾಗವಹಿಸಿ ಮಾತನಾಡುತ್ತಾ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆಯೊಂದಿಗೆ ಆತ್ಮರಕ್ಷಣಾ ಕಲೆಯಾದ ಕರಾಟೆಯನ್ನ ಕಲಿಸಿದ್ದೇ ಆದರೆ ಆ ಮಕ್ಕಳು ಭವಿಷ್ಯದಲ್ಲಿ ಯಾರ ಸಹಕಾರವಿಲ್ಲದೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಮೂಲಕ ಸದೃಢ ಹಾಗೂ ಆರೋಗ್ಯವಂತ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆ ಎಂದು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು
ತಮ್ಮ ಬ್ರೂಸ್ಲಿ ಕರಾಟೆ ಶಾಲೆಯ ವತಿಯಿಂದ ನಡೆಯುತ್ತಿರುವ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 350 ರಿಂದ 400 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ತಾವು ಧನ್ಯವಾದಗಳನ್ನು ಅರ್ಪಿಸುತ್ತಿರುವುದಾಗಿ ತಿಳಿಸಿದರು ಸರ್ ಮಕ್ಕಳಿಗೆ ಒಂದು ಕರಾಟೆ ಅನ್ನೋದು ಒಂದು ಕದರ್ ಕಲೆ ಸರ್ ಈಗಿನ ಪರಿಸ್ಥಿತಿಗೆ ಮೊದಲು ಅಂದ್ರೆ ರಾಜರತ್ರ ಕತ್ತಿ ಇರ್ತಾ ಇತ್ತು ಅದೆಲ್ಲ ಯೂಸ್ ಮಾಡ್ಕೊಂಡು ಅವರ ಆತ್ಮರಕ್ಷಣೆ ಅವರು ಮಾಡ್ಕೊತಾ ಇದ್ರು ಸರ್ ಈಗ ನಮ್ಮ ಪೊಲೀಸ್ನವರಿಗೆ ಇದು ಮಾಡಿದ್ರೆ ಅವರ ಹತ್ರ ಬಂದೂಕು ಇರುತ್ತೆ ಅವರು ಆತ್ಮರಕ್ಷಣೆಗೆ ಕೋಲ್ ಇರುತ್ತೆ ನಾವು ಏನು ಇಲ್ವಲ್ಲ ಸರ್ ಅದಕ್ಕೆ ಆತ್ಮರಕ್ಷಣೆಗೆ ನಾನು ಕರಾಟೆ ಒಂದು ಮಕ್ಕಳಿಗೆ ಹೇಳ್ಕೊಡ್ತೀವಿ ಸರ್ ಹೇಗೆ ಸೆಲ್ಫ್ ಡಿಫೆನ್ಸ್ ಸರ್ ಸಪೋಸ್ ಒಂದು ನಾಲ್ಕು ಜನ ಬಂದರೆ ಹೇಗೆ ನಾವು ಆತ್ಮ ಹೇಗೆ ರಕ್ಷಣೆ ಮಾಡ್ಕೋಬೇಕು ಹೌದು ಮತ್ತೆ ಹೆಣ್ಮಕ್ಳು ಇವಾಗ ಚೈನ್ ಸ್ನ್ಯಾಚಿಂಗ್ ಎಲ್ಲ ಜಾಸ್ತಿ ಇದೆ ಅದರಿಂದ ನಾವು ಹೇಗೆ ಇದು ಮಾಡ್ಕೋಬೇಕು ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತೀವಿ ಸರ್ ಮತ್ತೆ ಒಂದು ಇಬ್ಬರು ಮೂವರು ಬಂದು ಅಟ್ಯಾಕ್ ಮಾಡಿದಾಗ ಏನೋ ಒಂದು ಆತ್ಮ ಒಂದು ಮಗು ಮೇಲೆ ಒಂದು ಯಾರೋ ಒಬ್ಬರು ಇಟ್ಕೊಳಕ್ಕೆ ಬಂದಾಗ ಅಥವಾ ಕುಡಿದ್ಬಿಟ್ಟು ಏನೋ ಒಂದು ಮಾಡ್ತಾರೆ ಅವ್ರು ಹೇಗೆ ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಅದನ್ನೆಲ್ಲ ಹೇಳ್ಕೊಟ್ಟಿರ್ತೀವಿ ಸರ್ ನೀಟಾಗಿ ಇನ್ನು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶಿಕ್ಷಕರು ಹಾಗೂ ಸಮಾಜ ಸೇವಕರಾದ ಕೃಷ್ಣಪ್ಪ ಹಾಗೂ ಪಿಎನ್ ಮಂಜುನಾಥ್ ನಗರಸಭಾ ಸದಸ್ಯರಾದ ಕೆಎಂ ಮಂಜುನಾಥ್ ರಾಕೇಶ್ ವಕೀಲ ಬಿ ಮಂಜುನಾಥ್ ಡಾಕ್ಟರ್ ವಿಜಯ್ ಕುಮಾರ್ ಗಿರೀಶ್ ಸುಬ್ಬು ಇನ್ನಿತರರು ಉಪಸ್ಥಿತರಿದ್ದರು ಲಕ್ಷ್ಮೀಪತಿ ಅಮೋಕ್ ಟಿವಿ ಕೋಲಾರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಒಕ್ಕಲಿಗರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷ ಸ್ಟುಡಿಯೋ ವೇಣು ಆಯ್ಕೆಯಾಗಿದ್ದಾರೆ ಸಾರಥಿಯಾಗಿ ಸ್ಟುಡಿಯೋ ವೇಣು ಆಯ್ಕೆ ಹಾಗೂ ಪದಾಧಿಕಾರಿಗಳು ಆಯ್ಕೆ ನಡೆಸಿದರು ಇನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಕ್ಕಲಿಗರ ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗುವುದೇ ನಮ್ಮ ಧ್ಯೇಯವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಸ್ಟುಡಿಯೋ ವೇಣು ಮಾತನಾಡಿ ಪದಾಧಿಕಾರಿಗಳು ಸಲಹೆಯಂತೆ ಒಕ್ಕಲಿಗರ ಅಭಿವೃದ್ಧಿಗಾಗಿ ನಾನು ಶ್ರಮಿಸುತ್ತೇನೆ ಎಂದರು ಶ್ರೀನಿವಾಸಪುರದಲ್ಲಿ ನಮ್ಮ ಕುಲಕ ಬಾಂಧವರಿಗೆ ಬೇಕಾಗಿರತಕ್ಕಂತ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದು ಒಂದು ನಿವೇಶನ ಒಂದು ಸಮುದಾಯ ಭವನ ಒಂದು ಕಲ್ಯಾಣ ಮಂಟಪ ಮತ್ತು ನಮ್ಮಲ್ಲಿ ಇರತಕ್ಕಂತ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಅದೇ ರೀತಿ ನಮ್ಮ ಕುಲಬಾಂಧವರಿಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸುವಂತ ಕೆಲಸ ಮಾಡ್ತೀನಿ ಅವರು ಯಾವುದೇ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದರೆ ನಾವು ಅವ್ರ ಜೊತೆ ಇದ್ದು ಅವರ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಮಾಡುವಂಥ ವ್ಯವಸ್ಥೆನ ಜವಾಬ್ದಾರಿಯುತವಾಗಿ ಮಾಡ್ತೀನಿ ಅದರ ಜೊತೆಗೆ ಕಾಯ ಮನಸ ವಾಚ ಅವರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರತಕ್ಕಂಥ ಒಕ್ಕಲಿಗರ ಸಂಘವನ್ನು ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಂಪೂರ್ಣವಾಗಿ ಶ್ರಮ ವಹಿಸ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರ ಮುಖಾಂತರ ಶ್ರೀನಿವಾಸಪುರ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಎಲ್ಲ ಸದಸ್ಯರ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷರಾದ ಚಿನ್ನಪ್ಪ ರೆಡ್ಡಿ 8 ವರ್ಷಗಳ ಹಿಂದೆ ಬಾಲಗಂಗಾಧರ ಸ್ವಾಮಿ ಅವರ ನೇತೃತ್ವದಲ್ಲಿ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರು ಒಕ್ಕಲಿಗರ ಸಂಘಕ್ಕೆ 5 ಎಕರೆ ಜಮೀನು ನೀಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಹಾಗಾದರೆ ಆಶ್ವಾಸನೆ ಹಾಗೆ ಉಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ನಮ್ಮ ಸಮುದಾಯಕ್ಕೆ ಈಗಿನ ಒಂದು ಜಮೀನಿನ ಕೊರತೆ ಒಂದು ಜಾಗದ ಕೊರತೆ ಏನು ನಾವು ಅದರ ಬಗ್ಗೆ ಹೋರಾಟ ಮಾಡಬೇಕಾಗಿ ಬಂದಿದೆ ಇಷ್ಟೊಂದು ದೊಡ್ಡ ಸಮುದಾಯ ಇದ್ದುಕೊಂಡು ಯಾಕಂದ್ರೆ ಈಗ ಸುಮಾರು 16 17 ಇಸ್ವಿ ಜಯಂತಿಯಲ್ಲಿ ನಮ್ಮ ಶಾಸಕರು ನಮಗೆ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಒಂದು ಮಾತನ್ನು ಕೊಡ್ತಾರೆ ನಾನು ಸಂಘಕ್ಕೆ ಜಮೀನನ್ನು ಈ ಕೂಡಲೇ ನಾವು ಕೊಡಿಸ್ತೀವಿ ಸರ್ಕಾರದ ಕಡೆಯಿಂದ ಅಂತ ಅದರ ಪ್ರಯುಕ್ತ ನಾವು ಅರ್ಜಿಗಳನ್ನು ಸಹ ಅವರು ಕೊಟ್ಟು ಆದರೂ ಅದು ಸಫಲವಾಗಲಿಲ್ಲ ಸುಮಾರು ಸಲ ಅವರ ಹತ್ರ ಹೋಗಿ ನಮಗೆ ಜಾಗ ಬೇಕು ಜಮೀನು ಬೇಕು ಅಂತ ಅನೇಕ ಸಲ ಡಿಮ್ಯಾಂಡನ್ನು ಮಾಡಿದ್ರೂ ಸಹ ಅದಾಗಿಲ್ಲ ಸೊ ಈ ಒಂದು ಹಣಕಾಸಿನ ಕೊರತೆಯಲ್ಲಿ ಯಾವಾಗಲೂ ಕೈಯಿಂದ ಹಾಕಿ ಜಯಂತಿಗಳು ಮಾಡೋ ಬದಲು ಒಂದು ಜಾಗವನ್ನು ಪಡೆದು ಜಾಗದಲ್ಲಿ ಒಂದು ಸಮುದಾಯ ಭವನ ಮತ್ತು ಈ ಒಂದು ನಮ್ಮ ಸಮುದಾಯದ ಬಡ ಮಕ್ಕಳ ಏಳಿಗೆಗಾಗಿ ವಸತಿ ನಿಲಯಗಳನ್ನು ನಿರ್ಮಿಸಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಮೊದಲು ಪ್ರಾರಂಭಿಸಿ ಅನಂತರ ಜಯಂತಿಯ ಬಗ್ಗೆ ಯೋಚನೆ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಜಯಂತಿಯನ್ನು ನಿಲ್ಲಿಸಲಾಯಿತು ಸರ್ಕಾರದಿಂದ ಸರ್ಕಾರದ ಕಾರ್ಯಕ್ರಮವಾಗಿ ಏನು ಜಯಂತಿ ಘೋಷಣೆ ಆಯಿತು ಆ ಸರ್ಕಾರದ ಕಾರ್ಯಕ್ರಮವಾಗಿ ನಡೆಯಲಿ
ನಾವು ಅದ್ದೂರಿ ಜಯಂತಿಯನ್ನು ಮಾಡಬೇಕಾದ್ರೆ ಫಸ್ಟ್ ನಮಗೆ ಸರ್ಕಾರದಿಂದ ಜಮೀನು ಮಂಜೂರಿ ಆಗಬೇಕು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ 30 ಕೋಟಿ ರೂಪಾಯಿ ವಿಶೇಷ ಅನುದಾನ ಮೀಸಲಿದೆ. ಕೊರಟಗೆರೆ ಕ್ಷೇತ್ರದ 36 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಬೇಡಿಕೆ ಅನುಗುಣವಾಗಿ 50 ರಿಂದ 75 ಲಕ್ಷ ರೂಪಾಯಿ ಅನುದಾನ ನೀಡುವ ಯೋಜನೆ ರೂಪಿಸಿದ್ದೇನೆ ಎಂದು ಮಾಜಿ ಡಿಸಿಎಂ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ವ್ಯಾಪ್ತಿಯ 18 ಗ್ರಾಮಗಳಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಯ ಸುಮಾರು 8 ಕೋಟಿ 88 ಲಕ್ಷ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದ ನಂತರ ಮಾತನಾಡಿದರು. ಗುಡಿಸಲು ಮುಕ್ತ ಕೊರಟಗೆರೆ ಕ್ಷೇತ್ರವನ್ನಾಗಿ ಮಾಡುವ ಉದ್ದೇಶದಿಂದ ಈಗಾಗಲೇ ರಾಜ್ಯ ಸರ್ಕಾರದಿಂದ 2961 ಮನೆಗಳನ್ನು ತಂದಿದ್ದೇನೆ. ಕೊರಟಗೆರೆ ಕ್ಷೇತ್ರದ 36 ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಇಲ್ಲದೆ ಗುಡಿಸಲಿನಲ್ಲಿ ವಾಸವಿರುವ ಬಡ ಕುಟುಂಬಗಳಿಗೆ ಪ್ರಥಮ ಆದ್ಯತೆ ನೀಡುತ್ತೇನೆ. ಇನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಅಧಿಕಾರಿ ವರ್ಗ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಅದರ ಶಂಕುಸ್ಥಾಪನೆಗಳು ಆಗಬೇಕಾಗಿದೆ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳು ಇವತ್ತು ಅಸ್ತಿತ್ವದಲ್ಲಿಲ್ಲ. ಅವರಿಗೆ ಬರಬೇಕಾಗಿದ್ದಂಥ ಹಣವನ್ನು ಕೂಡ ಕಾಮಗಾರಿಗಳನ್ನು ನಾನೇ ಅದನ್ನು ತೀರ್ಮಾನ ಮಾಡಿ ಕೊಟ್ಟಿದ್ದೇನೆ. ಅದು ಅನುಮೋದನೆಯಾಗಿ ಬಂದ ಮೇಲೆ ಅದಕ್ಕೂ ಕೂಡ ಸುಮಾರು 2-3 ಕೋಟಿ ರೂಪಾಯಿಗಿಂತ ಅದಕ್ಕೂ ಅಡಿಗಲ್ಲಾಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಇಷ್ಟು ಕೆಲಸಗಳನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಪ್ರತಿ ಪಂಚಾಯಿತಿಗಾಗಲೇ ನಾನು 50 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಆ 50 ಲಕ್ಷ ರೂಪಾಯಿಗೆ ಪ್ರತಿ ಪಂಚಾಯಿತಿಯಲ್ಲಿ ಕಾಮಗಾರಿಗಳನ್ನು ತಗೊಳ್ಳುವಾಗ ಅದಕ್ಕೂ ಕೂಡ ನಾವು ಮತ್ತು ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಸೇರಿ ನಾವು ಡೀಸೆಲ್ ಹಾಕೋದು ಅಥವಾ ಹಾಗೆ ಕೆಲಸಗಳನ್ನು ಮಾಡಿಸೋದು ಮಾಡ್ಕೊಂಡು ಹೋಗ್ತೇವೆ. ಶೈಕ್ಷಣಿಕ ಕ್ರಾಂತಿಗೆ ಕೊರಟಗೆರೆ ಕ್ಷೇತ್ರದಲ್ಲಿ ಮೊದಲ ಆದ್ಯತೆ ನೀಡಿದ್ದೇನೆ. ಕೊರಟಗೆರೆ ಕ್ಷೇತ್ರದ 4 ದಿಕ್ಕಿನಲ್ಲಿಯೂ ವಸತಿ ಶಾಲೆಗಳು ನಿರ್ಮಾಣ ಆಗಿವೆ. 100 ಕೋಟಿಗೂ ಅಧಿಕ ವೆಚ್ಚದ ವಸತಿ ಶಾಲೆಗಳು ಈಗಾಗಲೇ ನಿರ್ಮಾಣವಾಗಿವೆ. ಕೋಳಾಲ ಮತ್ತು ಸಿದ್ದರಬೆಟ್ಟದ ವಸತಿ ಶಾಲೆಗಳು ಈಗಾಗಲೇ ಉದ್ಘಾಟನೆಗೆ ಸಿದ್ಧವಾಗಿವೆ. ಗ್ರಾಮೀಣ ಪ್ರದೇಶದ ಬಡ ಜನತೆಯ ಬಡತನ ನಿವಾರಣೆಗೆ ಶಿಕ್ಷಣ ಒಂದೇ ಪ್ರಮುಖ ಅಸ್ತ್ರವಾಗಿದೆ ಎಂದು ತಿಳಿಸಿದರು. ಅನೇಕ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಒಟ್ಟಾರೆ ಮೊತ್ತ ಸುಮಾರು 8.5 ಕೋಟಿ ರೂಪಾಯಿ ಆಗಿದೆ. ಅನೇಕ ಸುಮಾರು 16 ಕಾಮಗಾರಿಗಳು ಇವತ್ತಿನ ದಿವಸ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಕೆಲವನ್ನು ಉದ್ಘಾಟನೆ ಮಾಡಿದ್ದೇವೆ. ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು, ಅನೇಕ ರಸ್ತೆಗಳು ಇನ್ನೂ ಕೂಡ ಆಗಿಲ್ಲದೇ ಇರ್ತಕ್ಕಂಥದ್ದು, ಎಲ್ಲೆಲ್ಲಿ ಸಣ್ಣ ಪುಟ್ಟ ರಸ್ತೆಗಳು ಗ್ರಾಮಕ್ಕೆ ಕನೆಕ್ಟಿಂಗ್ ರೋಡ್ಸ್ ಏನು ಇರ್ತವೆ, ನಾವು ಮೇನ್ ರೋಡ್ಗಳನ್ನು ಸಾಮಾನ್ಯವಾಗಿ ಮಾಡಿಬಿಡ್ತೀವಿ. ಆದರೆ ಈ ಕನೆಕ್ಟಿಂಗ್ ರೋಡ್ಸು ಜಿಲ್ಲಾ ಪಂಚಾಯಿತಿಗೆ ಸೇರಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆ ರಸ್ತೆಗಳು ಹಾಗೆ ನಮ್ಮ ಕಣ್ಣಿಗೆ ಬಿದ್ದಿರೋಲ್ಲ, ಆದರೆ ಜನರ ಅಪೇಕ್ಷೆ ಮೇಲೆ ಅವನ್ನೆಲ್ಲ ಹುಡುಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದನ್ನು ಇವತ್ತು ಸುಮಾರು ಗ್ರಾಮಗಳಲ್ಲಿ ಮಾಡಿದ್ದೇವೆ. ಇಂಥದ್ದು ಪ್ರತಿ ಹೋಬಳಿಯಲ್ಲಿ ಸುಮಾರು ಕೆಲಸಗಳನ್ನು ನಾವು ಕಳೆದ 4-5 ವರ್ಷದಿಂದ ಮಾಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ಹೋಬಳಿ ಒಂದೊಂದೇ ಹೋಬಳಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಮುಂದಿನ 1 ತಿಂಗಳೊಳಗಾಗಿ ಇದನ್ನೆಲ್ಲ ಮುಗಿಸ್ತೇವೆ. ಈಗಾಗಲೇ ಇನ್ನು ತಣ್ಣೇನಹಳ್ಳಿಯಲ್ಲಿ ನೀರಿನ ಸಂಪರ್ಕಕ್ಕಾಗಿ 2 ಕೋಟಿ 23 ಲಕ್ಷ, ನರಸಯ್ಯನಪಾಳ್ಯದ ರಸ್ತೆ 45 ಲಕ್ಷ, ಗಡ್ಡೋಬನಹಳ್ಳಿಯ ರಸ್ತೆ 25 ಲಕ್ಷ, ಗಜಮುದ್ದನಹಳ್ಳಿ ರಸ್ತೆ ಕಾಮಗಾರಿಗೆ 70 ಲಕ್ಷ, ಚುಂಚೇನಹಳ್ಳಿ ರಸ್ತೆ 40 ಲಕ್ಷ, ಹೊಸಪಾಳ್ಯದ ರಸ್ತೆ 37 ಲಕ್ಷ, ಶಕುನಿ ತಿಮ್ಮನಹಳ್ಳಿ ರಸ್ತೆ 1 ಕೋಟಿ 67 ಲಕ್ಷ, ಹೊಳವನಹಳ್ಳಿ ಮುಖ್ಯ ರಸ್ತೆ 36 ಲಕ್ಷ, ಅಕ್ಕಿರಾಂಪುರ ಅಂಗನವಾಡಿ ಕಟ್ಟಡ 16 ಲಕ್ಷ, ಕ್ಯಾಶವಾರ ಸಿಸಿ ರಸ್ತೆ 5 ಲಕ್ಷ, ಸುಣವಾಡಿಯ ರಸ್ತೆ 99 ಲಕ್ಷ, ಗುಂಡಿನಪಾಳ್ಯದ ರಸ್ತೆ 35 ಲಕ್ಷ, ಗಂಟಿಗಾನಹಳ್ಳಿಯ ರಸ್ತೆ 50 ಲಕ್ಷ, ಕೊರಟಗೆರೆ ಪದವಿ ಕಾಲೇಜಿನ ಅಭಿವೃದ್ಧಿ ಕಾಮಗಾರಿ 10 ಲಕ್ಷ, ಗೌರಿ ನಿಲಯದ ಶಾಲಾ ಕೊಠಡಿ 10 ಲಕ್ಷ,
ಗಡ್ಡೋಬನಹಳ್ಳಿಯ ಕುಡಿಯುವ ನೀರಿನ ಘಟಕ 10 ಲಕ್ಷ ಸೇರಿ ಒಟ್ಟು 8 ಕೋಟಿ 88 ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಜಿ ಡಿಸಿಎಂ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಯ್ಯ, ಕೊರಟಗೆರೆ ಅಧ್ಯಕ್ಷರಾದ ಅರ್ಕೆರೆ ಶಂಕರ್, ಅಶ್ವಥ್ ನಾರಾಯಣ್, ತುಮುಲ್ ನಿರ್ದೇಶಕ ಈಶ್ವರಯ್ಯ, ತಾಲೂಕು ಮಾಜಿ ಉಪಾಧ್ಯಕ್ಷ ವೆಂಕಟಪ್ಪ, ಯುವಾಧ್ಯಕ್ಷ ವಿನಯ್ ಕುಮಾರ್ ಸದಸ್ಯರು ಉಪಸ್ಥಿತರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.